ಆತ್ಮೀಯ ವಿದ್ಯಾರ್ಥಿಗಳೇ ಯೂಟ್ಯೂಬ್ ವೀಕ್ಷಕರೇ ಒಂಬತ್ತನೇ ತರಗತಿಯ ದೈಹಿಕ ಶಿಕ್ಷಣ ವಿಡಿಯೋ ಪಾಠ ಸೆಷನ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ಬಾಸ್ಕೆಟ್ಬಾಲ್ ಆಟದಲ್ಲಿ ಶ್ರೇಷ್ಠ ಸಾಧನೆಯನ್ನು ಮಾಡುವಂತಹ ಆಟಗಾರರಿಗೆ ನೀಡುವಂತಹ ಪ್ರಶಸ್ತಿಗಳ ಬಗ್ಗೆ ಅದರ ಜೊತೆಯಲ್ಲಿ ಬಾಸ್ಕೆಟ್ಬಾಲ್ ಆಟದಲ್ಲಿ ನಡೆಯುವಂತಹ ಬೇರೆ ಬೇರೆ ಪಂದ್ಯಾವಳಿಗಳು ಟೂರ್ನಮೆಂಟ್ಗಳ ಬಗ್ಗೆ ತಿಳಿಸ್ಲಿಕ್ಕಿದ್ದೇನೆ ವಿದ್ಯಾರ್ಥಿಗಳೇ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆಯನ್ನು ಮಾಡುವಂತಹ ಆಟಗಾರನಿಗೆ ಕೇಂದ್ರ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಅದೇ ರೀತಿ ನಮ್ಮ ರಾಜ್ಯದಿಂದ ಅತ್ಯುತ್ತಮ ಆಟಗಾರನಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗುತ್ತೆ ಬೇರೆ ಆಟಗಳಲ್ಲಿ ನೀಡುವಂತೆ ಇದರಲ್ಲಿಯೂ ಕೂಡ ಅಂದರೆ ಬಾಸ್ಕೆಟ್ಬಾಲ್ ಆಟದಲ್ಲಿಯೂ ಕೂಡ ಅತ್ಯುತ್ತಮ ಆಟಗಾರನಿಗೆ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡನ್ನು ಕೂಡ ನೀಡಿ ಗೌರವಿಸ್ತಾರೆ ವಿದ್ಯಾರ್ಥಿಗಳೇ ಒಂದು ವೇಳೆ ನೀವು ರಾಜ್ಯ ಮಟ್ಟದ ಆಟಗಾರರಾಗಿದ್ದೀರಿ ರಾಷ್ಟ್ರ ಮಟ್ಟದ ಆಟಗಾರರಾಗಿದ್ದೀರಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಾಗಿದ್ದರೆ ನಿಮಗೆ ಯಾವ ಯಾವ ಪಂದ್ಯಾವಳಿಗಳಲ್ಲಿ ಆಲಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ನೋಡೋಣ ಬಾಸ್ಕೆಟ್ಬಾಲ್ ಆಟದಲ್ಲಿ ಎಫ್ ಐ ಬಿ ಎ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಬಾಸ್ಕೆಟ್ಬಾಲ್ ಅಮೆಚೂರ್ ಇವರು ನಡೆಸುವಂತಹ ವರ್ಲ್ಡ್ ಕಪ್ ವಿಶ್ವಕಪ್ನಲ್ಲಿ ಆಡಲಿಕ್ಕೆ ಅವಕಾಶ ಸಿಗುತ್ತೆ ಎರಡನೇದಾಗಿ ಎಫ್ ಐ ಬಿ ಎ ಇವರು ಮಹಿಳೆಯರಿಗಾಗಿಯೂ ಕೂಡ ವಿಶ್ವಕಪ್ ಬಾಸ್ಕೆಟ್ಬಾಲ್ ವಿಶ್ವಕಪ್ ಪಂದ್ಯಾವಳಿಯನ್ನು ನಡೆಸ್ತಾರೆ ಮೂರನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಲಂಪಿಕ್ಸ್ನಲ್ಲಿಯೂ ಕೂಡ ಬಾಸ್ಕೆಟ್ಬಾಲ್ ಆಟವನ್ನು ಆಡಿಸಲಾಗುತ್ತೆ ನಾಲ್ಕನೇದಾಗಿ ಹತ್ತೊಂಬತ್ತು ವರ್ಷದ ಒಳಗಿನ ಕ್ರೀಡಾಪಟುಗಳಿಗೆ ವಿಶ್ವಕಪ್ ಪಂದ್ಯಾವಳಿ ಬಾಸ್ಕೆಟ್ಬಾಲ್ ಆಟದಲ್ಲಿ ನಡೀತದೆ ನಿಮ್ಮ ಹಾಗೆಯೇ ಹೈಸ್ಕೂಲ್ನಲ್ಲಿರುವಂತಹ ವಿದ್ಯಾರ್ಥಿಗಳು ಅಂದರೆ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗಾಗಿ ಕ್ರೀಡಾಪಟುಗಳಿಗಾಗಿ ವರ್ಲ್ಡ್ ಕಪ್ ಹದಿನೇಳು ವರ್ಷ ವಯೋಮಾನದ ಒಳಗಿನ ಕ್ರೀಡಾಪಟುಗಳಿಗಾಗಿ ವರ್ಲ್ಡ್ ಕಪ್ ಪಂದ್ಯಾವಳಿ ಕೂಡ ನಡೀತದೆ ಇದು ಬಿಟ್ಟರೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಅನೇಕ ಬಾಸ್ಕೆಟ್ಬಾಲ್ ಪಂದ್ಯಾವಳಿಗಳು ನಡೀತದೆ ಯಾವ್ಯಾವುದು ಒಂದನೇದಾಗಿ ರಾಷ್ಟ್ರ ಮಟ್ಟದಲ್ಲಿ ಸೀನಿಯರ್ ಮಹಿಳೆ ಮತ್ತು ಪುರುಷರಿಗಾಗಿ ರಾಷ್ಟ್ರೀಯ ಮಟ್ಟದ ಸೀನಿಯರ್ ಚಾಂಪಿಯನ್ಶಿಪ್ ನಡೀತದೆ ಅಥವಾ ಪಂದ್ಯಾವಳಿ ನಡೀತದೆ ಎರಡನೇದಾಗಿ ಹದಿನೆಂಟು ವರ್ಷದ ವಯೋಮಿತಿಯ ಒಳಗಿನ ಕ್ರೀಡಾಪಟುಗಳಿಗಾಗಿ ರಾಷ್ಟ್ರ ಮಟ್ಟದಲ್ಲಿ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ನಡೀತದೆ ಮೂರನೇದಾಗಿ ಹದಿನಾರು ವರ್ಷದ ಒಳಗಿನ ಕ್ರೀಡಾಪಟುಗಳಿಗಾಗಿಯೂ ಕೂಡ ರಾಷ್ಟ್ರಮಟ್ಟದಲ್ಲಿ ಪಂದ್ಯಾವಳಿ ನಡೆಯುತ್ತದೆ ನಾಲ್ಕನೇದಾಗಿ ಹದಿಮೂರು ವರ್ಷದ ಒಳಗಿನ ಸಬ್ ಜೂನಿಯರ್ ಕೆಟವಗ್ಗರಿಯವರಿಗೂ ಕೂಡ ರಾಷ್ಟ್ರಮಟ್ಟದಲ್ಲಿ ಪಂದ್ಯಾವಳಿ ನಡೆಯುತ್ತದೆ ಐದನೇದಾಗಿ ಪುರುಷ ಮತ್ತು ಮಹಿಳೆಯರಿಗಾಗಿ ನಡೆಯುವಂತಹ ಫೆಡರೇಷನ್ ಕಪ್ ಇದಾಗಿರುತ್ತೆ ವಿದ್ಯಾರ್ಥಿಗಳೇ ಬಾಸ್ಕೆಟ್ಬಾಲ್ ಆಟದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದವರಿಗೆ ನೀಡುವಂತಹ ಪ್ರಶಸ್ತಿಗಳು ಮತ್ತು ಗೌರವಗಳು ಅದರ ಜೊತೆಯಲ್ಲಿ ಈ ಒಂದು ಬಾಸ್ಕೆಟ್ಬಾಲ್ ಆಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಬೇರೆ ಬೇರೆ ಪಂದ್ಯಾವಳಿಗಳು ಈ ಒಂದು ವಿಡಿಯೋ ಪಾಠವನ್ನು ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ವೀಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಂದಿನ ವಿಡಿಯೋ ಪಾಠ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಥ್ಯಾಂಕ್ ಯು